ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು. ನಿಂತ್ಕೊಂಡ್ರು ಕೂಡ ಎಷ್ಟೇ ಕಿರ್ಚಾಡಿದ್ರು ಕೂಗಾಡಿದ್ರು ಕೂಡ ನಿಮ್ಮನ್ನ ಮಾಡಲ್ಲ. ದಟ್ ಈಸ್ ವೆರಿ ವೆರಿ ಸರ್ಟನ್. ಆಯ್ತು, ಕೂತ್ಗಳಿ, ಮಾತಾಡಿ, ಕೂತ್ಗಳಿ, ಪ್ಲೀಸ್ ಕೂತ್ಗಳಿ. ಯಾರು ನೋಡಿದ್ರೆ ಅಡ್ಜಸ್ಟ್ಮೆಂಟ್ ಆಗೈತಿ, ಗುರ್ತೈತಿ ನಿಮ್ಮ ಅಡ್ಜಸ್ಟ್ಮೆಂಟ್. ಯಾರು ನೋಡೋಣ, ಏನಪ್ಪ ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತಂದ್ರೆ ನೀವು ಯಾರು ನೋಡೋಣ ಅಡ್ಜಸ್ಟ್ಮೆಂಟ್ ಆಗಿ. ಕೂತ್ಗಳಿ, ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ. ಒಬ್ಬರ ಜೊತೆಲೂ ಕೂತ್ರೆ ಇಲ್ಲಿ ಮಿನಿಸ್ಟರ್ ಅನೇಕ ಕೆಲವರು ಮಿನಿಸ್ಟರ್ಗಳಿದ್ದಾರೆ. ಚೀಫ್ ಮಿನಿಸ್ಟರ್ ಮಿನಿಸ್ಟರ್ಗೆ ಮನೆಗೆ ಯಾವತ್ತಾರು ಹೋಗಿದ್ದನ್ನ ಹೇಳಿ ನೋಡೋಣ. ನಾನು ವಿರೋಧ ಪಕ್ಷದಲ್ಲಿರುವಾಗ ಈಗಿರ್ಬೋದು ಅಥವಾ ಇನ್ಯಾವಾದ್ರು ಇರ್ಬೋದು, ಯಾವನಾದ್ರು ಮಿನಿಸ್ಟರ್ಗಳಿಗೆ ಮಾತಾಡಿದ್ದೀನ ಮನೆಯೊಳಗೆ ಯಾಕೆ ಹೋಗ್ಬೇಕು? ಫೋನ್ ನನಗೆ ಅದು ಅದು ಅಭ್ಯಾಸನೇ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ಪ್ರವೃತ್ತಿ ಗೊತ್ತಿಲ್ಲ, ಇಲ್ಲ ಮಾತಾಡಕ್ ಹೋಗ್ತೀನಿ. ಬೇರೆ ಪಾರ್ಟಿ ಪಾರ್ಟಿ ಅವ್ರ ಬಗ್ಗೆ ನಿಮ್ ಭರವಸೆ ನೀವು ಪಾಪ ನೋಡಿ. ಯತ್ನಾಳ್ ಅವರೇ, ನಿಮಗ್ ಗೊತ್ತಿದೆ ಏನೋ ಗೊತ್ತಿಲ್ಲ, ಎರಡನೇ ಸಾರಿ ಇಲ್ಲ ಎಂ ಎಲ್ ಎ ಆಯ್ತಾ ಇರೋದು, ಮೂರನೇ ಸಾರಿನಾ? ಅದಾಯ್ತಪ್ಪ, ಇಲ್ಲಿಗೆ ಬಂದಿರೋದು ಎರಡನೇ ಸಾರಿ ಅಲ್ವೇನ್ರಿ? ಮೂರ್ ಸಾರಿ ಬಂದಿದ್ದೀರಿ, ಬಹಳ ಸಂತೋಷ. ನಾನು 83ರಿಂದ ಇಲ್ಲಿದ್ದೀನಿ. ನನ್ನ ಜೊತೆ ಇರೋರು ಯಡಿಯೂರಪ್ಪನವ್ರು ಬಂದಿದ್ರು, ಇಲ್ಲಿ ಇನ್ಯಾರು ಇದ್ದಾಗ ಇಲ್ಲ. ನನ್ನ ಕಾನ್ಸ್ ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ, ಬಿ ಆರ್ ಪಾಟೀಲ್ ಒಬ್ಬ ಇದ್ದಾನೆ, ಇನ್ ಬಾಕಿಯವರು ಯಾರು ಇಲ್ಲ. ಗೊತ್ತಾಯ್ತಾ? ನಾನು ದೇಶಪಾಂಡೆ ಅವರು ನಾನು ಒಟ್ಟಿಗೆ ಬಂದದ್ದು, ಯಡಿಯೂರಪ್ಪನವರು ನಾವು ಒಟ್ಟಿಗೆ ಬಂದದ್ದು, ನಾನು ಬಿ ಆರ್ ಪಾಟೀಲ್ ಒಟ್ಟಿಗೆ ಬಂದದ್ದು. ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಪಕ್ಷದವ್ರ ಜೊತೆನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು. ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಕೆಲಸ ಮಾಡಿಲ್ಲ ಮನೆ ಅಧ್ಯಕ್ಷರೇ. ಅದರಿಂದ ಈಗ ಕುಮಾರಸ್ವಾಮಿ ಅವರು, ಇದು ರೈಟ್ ನ್ಯೂಸ್.